ಮಾತಾಡಬೇಕು ಮಾತಾಡಬೇಕು ಮಾತಾಡೋ ಜನ ಮೊದಲು ಮಾತಾಡಿದ್ದೇನೆ ಮಾತನ್ನೇ ಪುನರಾವರ್ತಿಸಿದ್ರೆ ಅದು ಒಂಥರ ಆಗ್ತದೆ. ಯಾರು ಹೇಳಿದ್ರು ಮಾತ್ರ ಹೇಳಬೇಕು ಅಂದಾಗ ಸಿನಿಮಾ ರಂಗದ ಬಗ್ಗೆ ಎಲ್ರಿಗೂ ಗೊತ್ತು, ಎಲ್ಲರೂ ಮಾತಾಡ್ತಾರಲ್ಲ ಏನು ಬರುತ್ತೆ ಅಂತ. ಒಂದು ವಿಚಾರ ಮಾತ್ರ ಯಾರಿಗೂ ಗೊತ್ತಿಲ್ಲ, ದ್ವಾರಕಿ ಮೈಸೂರಿನಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಅಲ್ಲಿ ಓದ್ತಾ ಇದ್ದ ಆಟೋಮೊಬೈಲ್ಸ್, ಅವ್ರಿಗೊಬ್ರು ಪ್ರಿನ್ಸಿಪಾಲ್ ಇದ್ರು ಮುನಿಯಪ್ಪ ಅಂತ. ಮುನಿಯಪ್ಪ ಅವ್ರಿಗೆ ಬಹಳ ಆಪ್ತ ಶಿಷ್ಯ ದ್ವಾರಕೀಶ್. ಆ ಸಿಪಿಸಿ ಪಾಲಿಟೆಕ್ನಿಕ್ ಅಲ್ಲಿ ವರ್ಷಕ್ಕೆ ನಾಲ್ಕೈದು ನಾಟಕ ಆಗ್ಬೇಕು, ಬಟ್ ಪ್ರತಿ ವರ್ಷನು ಒಂದ್ ನಾಟಕ ಇದ್ದಿರೋದು ಅದೇ ದೇವರು. ಅದು ಅವರ ಪ್ರಿನ್ಸಿಪಾಲ್ಗೆ ತುಂಬಾ ಇಷ್ಟ ಆದ್ರು ಅಂತ ದ್ವಾರಕಿ ಅದನ್ನೇ ಮಾಡಿಸ್ತಾ ಇದ್ದ, ಆಪ್ತನಾಗಿದ್ದ. ದ್ವಾರಕಿ ಪರಿಚಯ ನನಗೆ ಆದ್ಮೇಲೆ ನಾನು ಎಸ್ ಟಿ ಪಾಲಿಟೆಕ್ನಿಕ್ ಗೊತ್ತಿದ್ದಾಗ ಅಲ್ಲಿಗೆ ಮುನಿಯಪ್ಪ ಪ್ರಿನ್ಸಿಪಾಲ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದ್ರು. ಹ್ಯಾಂಗೆ ಒಂಥರ ಸಂಯೋಜಿತವಾಗಿರುತ್ತೆ ಅಂದ್ರೆ, ದ್ವಾರಕೀಶ್ ಬಿಟ್ಪಾದ್ರೆ ಅವಾಗ ಈ ತರ ಪಾಲಿಟೆಕ್ ಓದ್ತಿದ್ದೆ ಅಂತ ಹೇಳಿದಾಗ ಪ್ರಿನ್ಸಿಪಾಲ್ ಮುನಿಯಪ್ಪ ಅಂತ, ಏ ಮುನಿಯಪ್ಪ ಅಲಿದೇವ್ರ ನಾಟಕ ತುಂಬಾ ಇಷ್ಟ, ನೀನ್ ನಾಟಕ ಮಾಡ್ತಿದ್ದೀಯಪ್ಪ ಇನ್ನೊಂದು ನಾಟಕ ಹಾಕು ಅಲಿದೇವ್ರು ಅವನ್ ನೋಡಿ ನಿನ್ ಏನಾಗುತ್ತೆ ಅಂದ್ರು. ದ್ವಾರಕಿ ನಾ ಮರ್ತಿಲ್ಲ, ಮುನಿಯಪ್ಪನವ್ರು ಹೇಳಿದ್ದೀವಿ ಅಲಿದೇವ್ರು ನಾಟಕ ಮಾಡಿದೆ. ಆವತ್ತಿಂದ ಮುನಿಯಪ್ಪನವ್ರಿಗೆ ಅಚ್ಚುಮೆಚ್ಚಾದ್ರೆ ನನ್ನಲ್ಲಿ ಏನೇ ತಪ್ಪಿದ್ರು ಅದನ್ನ ಕ್ಷಮಿಸಿ ನನ್ನನ್ನು ಒಬ್ಬ ಸ್ಟೂಡೆಂಟ್ ಆಗಿ ನೋಡ್ಕೊಂಡು ನನ್ನ ನೋವು ನಡುವೆಲ್ಲ ಸ್ಪಂದಿಸಿದಂತ ಮುನಿಯಪ್ಪ ಅವ್ರನ್ನ ಅವರ ಗುಣನ ಹೇಳ್ಕೊಟ್ಟು ಮಾರ್ಗದರ್ಶನ ತೋರಿಸಿದ ದ್ವಾರಕಿ ಸಿನಿಮಾದಲ್ಲ, ಆ ಕಾಲದಲ್ಲಿ ಅದೇ ಮಾಡಿದ್ರು. ಅದರಿಂದ ಅವರ ಮೀಟ್ ಮಾಡ್ತಾ ಇದ್ರು ಮಾತಾಡಿದ್ರು. ಸಿನಿಮಾ ನಾನು 67ನೇ ಇಸ್ವಿ ಹೋದೆ, ದ್ವಾರಕಿ ಶಾಶ್ವತ ಗಾದೆ ನಾಟಕ ಸಿನಿಮಾ ಎಲ್ಲ ಹೋಗಿತ್ತು, ಪ್ರೊಡ್ಯೂಸರ್ ಮಾಡಿದ್ರು, ಪರಿಚಯ ಒಂದೇ ಕಡೆ ಆಗ್ತಾ ಇತ್ತು, ಪ್ರೀಮಿಯರ್ ಸ್ಟುಡಿಯೋದೆಲ್ಲ ಮೀಟ್ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು, ಸಂತೋಷವಾಗ್ತಿತ್ತು, ನಮ್ಮ ಸಂಬಂಧ ಬೇರೆ ಬೇರೆನು ಇತ್ತು, ಅವೆಲ್ಲ ನಾವು ಮಾತಾಡ್ಕೊತಿದ್ದಾಗ ಯಾವತ್ತು ಒಂದು ತಿಳ್ಕೋ ಶೀನ ನಗು ಮುಖದಿಂದ ಮಾಡಬಾರ್ದು, ಯಾವತ್ತು ಯಾವತ್ತು ನಗ್ತಾ ಇರ್ಬೇಕು. ನಗು ನೀನು ಮುಖದಲ್ಲಿ ಪ್ರಶ್ನಿಸು ಜನ ನೀನ್ ನೋಡಕ್ ಇಷ್ಟಪಡ್ತಾರೆ, ನೀ ಮಗನ ಬೇರೆ ತರ ಮಾಡ್ಕೊಂಡ್ರೆ ಅವ್ರು ಇಷ್ಟಪಡಲ್ಲ. ನನ್ ನೋಡಿದೀವನು ನನ್ನ ನಗ್ನೂ ಆ ನಗುನಲ್ಲೇ ಅವ್ರು ಒಂದೇ ಒಂದು ಬಹಳ ಅರ್ಥವಾಗವೆ ಅಂತ ಹೇಳಿದ್ರು, ನಗುವೇ ಸ್ನೇಹದ ಹಾಡು ಅಂತ. ಆ ಹಾಡು ಹುಟ್ಟಬೇಕಾದ್ರೂ ಬಹುಶಃ ದ್ವಾರಕಿ ನಗುನೇ ಅದಕ್ಕೆ ಕಾರಣ ಆಗಿತ್ತು. ಜೀವನ ಪೂರ ಅನುಭವಿಸಿದ್ದಾರೆ ಅನುಭವಿಸಿದ್ದಾರೆ ದ್ವಾರಕಿ ಅನುಭವಿಸಿದ ಯಾರು ಅನುಭವಿಸಕ್ ಸಾಧ್ಯ ಇದೆ. ಬಹಳ ಆತ್ಮೀಯರು ಬಹಳ ಆತ್ಮೀಯರು ಅನ್ಕೊಂಡವರೆಲ್ಲ ಎಲ್ಲೆಲ್ಲಿದ್ರು ಏನೇನಾದ್ರು ಹೇಗಿತ್ತು ನಾನು ನೋಡಿದ್ದೀನಿ, ಕಣ್ಣಲ್ಲಿ ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ದ್ವಾರಕಿ ಜೊತೆಗೆ ನಾನು ಕೂತಿದ್ದೀನಿ, ಕಣ್ಣ ನೀರು ಹಾಕಿದ್ದೀವಿ, ಆದ್ರೆ ಕಣ್ಣಲ್ಲಿ ನೀರು ಹಾಕಿದ್ರು ಆ ನೀರು ಒಂದು ತೊಟ್ಟು ಹಿಂಗೆ ಓರಿಸ್ಕೊಂಡು ತಿರ್ಗ ಮಗು ನಕುಮುಖ ಪಡ್ಕೊತಿದ್ದಾನೆ ದ್ವಾರಕಿ. ಹಾಸ್ಯ ನಟ ದ್ವಾರಕಿ, ಕಲಾವಿದ ದ್ವಾರಕಿ, ಕಲಾವಿದ ದ್ವಾರಕಿ. ಹಾಸ್ಯ ಹೇಗಿರ್ಬೇಕು, ದುಃಖ ಹೇಗಿರ್ಬೇಕು, ಸಂತೋಷ ಆಗಿರ್ಬೇಕು, ಪ್ರೀತಿ ಆಗಿರ್ಬೇಕು, ಪ್ರೇಮ ಆಗಿರ್ಬೇಕು, ಒಂದು ಸಂಭಾಷಣೆ ಆಗಿರ್ಬೇಕು, ಒಂದು ಕತೆ ಆಗಿರ್ಬೇಕು, ಒಂದು ಹಾಡು ಆಗಿರ್ಬೇಕು, ಒಂದು ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪಿಕ್ಚರ್ ರಿಲೀಸ್ ಮಾಡೋದು ಹೇಗಿರ್ಬೇಕು ಅನ್ನೋದು ಬಹಳ ತನ್ನ ಮನಸ್ಸಿನಲ್ಲೇ ಪ್ಲಾನ್ ಹಾಕೊಂಡು ಅಂತ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಸಕ್ಸಸ್ ಕಂಡು ದ್ವಾರಕಿ. ಸಕ್ಸಸ್ ಜೊತೆಗೆ ಫೇಲ್ಯೂರು ಇರುತ್ತೆ, ಫೇಲ್ಯೂರ್ ಬಂದಾಗೆಲ್ಲ ಸೋಲು ಗೆಲ್ವಿನ್ ಸೋಫಾನ ಅಂತಾರೆ. ನಾನು ಒಂದು ಮೆಟ್ಲು ಇಳ್ಬೋದು, ನಾಲ್ಕು ಮೆಟ್ಲು ಹತ್ತಿರ್ತೀನಿ, ಏನು ವರ್ಷ ಆರಾಮಾಗಿರ್ತೀನಿ. ಆರಾಮು ಆ ಧೈರ್ಯ ಆ ನಗು ದ್ವಾರಕಿ ಮುಖದಲ್ಲಿ ಯಾವತ್ತೂ ಇರಬೇಕು ಇರುತ್ತೆ. ದ್ವಾರಕಿ 80 ನನ್ನ ದೃಷ್ಟಿಯಲ್ಲಿ ಅವ್ರಿಗಿನ್ನು ಒಂದು 50, 55, 60 ಇರ್ಬೇಕು ಅಷ್ಟೇ. ನೋಡಿದ್ರೆ ಹೇಳೋದು ನನಗಿಂತ ದೊಡ್ಡ, ಆದ್ರೂ ನನ್ನ ಮುಂದೆ ಹುಡುಗ ಇದ್ದಂಗೆ ಇದ್ದಾರೆ, ಅದರಿಂದ ಚಿಕ್ಕೋನು ಇನ್ನು ಇರಬೇಕು ಅನ್ಸುತ್ತೆ. ದ್ವಾರಕಿ 100 ವರ್ಷ ನೀ ಆನಂದವಾಗಿ ಸಂತೋಷವಾಗಿ ಇದೇ ಥರ ನಗುವತ ನಮ್ಮನ್ನೆಲ್ಲ ಆಶೀರ್ವದಿಸಿ, ನಮ್ಮನ್ನೆಲ್ಲ ಅಂತ ನಾನಂದಾಗ ಇಡೀ ಚಿತ್ರರಂಗನ ಆಶೀರ್ವದಿಸಿ ಆ ಚಿತ್ರರಂಗ ಸಂತೋಷವಾಗಿರುವಾಗ ನೋಡ್ಕೊ ಮಾಡು, ಅದನ್ನು ಅನುಭವಿಸು, ಸಂತೋಷ ಪಡು, ಎಲ್ಲರನ್ನೂ ಸಂತೋಷಪಡಿಸು ಅಷ್ಟೇ. ಮಾ ದ್ವಾರಕಿ ಜಿಂದಾಬಾದ್, ದ್ವಾರಕಿ ನೀ ಚೆನ್ನಾಗಿರು, ದ್ವಾರಕಿ ನೀ ಅನುಭವಿ, ದ್ವಾರಕಿ 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 ನೀ ನಮ್ಮ ಜೊತೆ ಯಾವಾಗಲೂ ಇರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.